ಸ್ಯಾಂಡಲ್ವುಡ್ ನಟಿ ಮಯೂರಿ ಕೆಟಾರಿ ಇತ್ತೀಚೆಗಷ್ಟೇ ಬಹುಕಾಲದ ಗೆಳೆಯ ಅರುಣ್ ಅವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು. ಲಾಕ್ಡೌನ್ ನಲ್ಲಿ ಮಯೂರಿ ಅವರು ಸರಳವಾಗಿ ಬೆಂಗಳೂರಿನ ದೇವಸ್ಥಾನದಲ್ಲಿ ಮದುವೆ ಆಗಿದ್ದರು. ಕುಟುಂಬದವರು ಮತ್ತು ಆಪ್ತರು ಮಾತ್ರ ಮದುವೆಗೆ ಆಗಮಿಸಿ ಶುಭ ಹಾರೈಸಿದ್ದಾರೆ. ಈಗ ಗಂಡನ ಮನೆಯಲ್ಲಿ ಸುಖ ಜೀವನ ನಡೆಸುತ್ತಿದ್ದಾರೆ ಮಯೂರಿ ಅವರು. ಹಾಗಾದ್ರೆ ಈಗ ಗಂಡನ ಬಗ್ಗೆ ಮಯೂರಿ ಅವರು ಹೇಳಿದ ಮಾತಾದ್ರೂ ಏನು? ಸಂಪೂರ್ಣವಾದ ಮಾಹಿತಿ ಒಂದು ವಿಡಿಯೋದಲ್ಲಿ ಮಿಸ್ ಮಾಡದೆ ನೋಡಿ. ಮದುವೆ ನಂತರ ಮಯೂರಿ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಿಷ್ಟು ಫೋಟೋಸ್ಗಳನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಪತಿಯ ಜೊತೆ ಸುಂದರ ಕ್ಷಣಗಳನ್ನು ಕಳೆಯುತ್ತಿರುವ ಮಯೂರಿ ಅವರು ಇತ್ತೀಚೆಗೆ ಪತಿ ಅರುಣ್ಗೆ ಧನ್ಯವಾದ ತಿಳಿಸಿದ್ದಾರೆ. ಹಾಗೆ ಸುಂದರ ಫೋಟೋವನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಫೋಟೋ ಜೊತೆಗೆ ವಿಶ್ವ ಸುಂದರ ಮಹಿಳೆ ಎಂದು ಫೀಲ್ ಮಾಡಿಸಿದ್ದಕ್ಕೆ ಧನ್ಯವಾದಗಳು ಎಂದು ಕ್ಯಾಪ್ಷನ್ ಹಾಕಿದ್ದಾರೆ. ಮದುವೆ ನಂತರ ಮೊದಲ ಬಾರಿಗೆ ವಿಡಿಯೋವನ್ನು ಶೇರ್ ಮಾಡಿ ಪತಿಯನ್ನ ಪರಿಚಯ ಮಾಡಿಸಿಕೊಂಡಿದ್ದಾರೆ. ಜೊತೆಗೆ ಮದುವೆಗೆ ಶುಭ ಕೋರಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದವನ್ನು ತಿಳಿಸಿದ್ದರು. ಮಯೂರಿ ಅವರ ಮದುವೆಯ ಸಾಕಷ್ಟು ಫೋಟೋ ಮತ್ತು ವಿಡಿಯೋಗಳು ತುಂಬಾನೇ ವೈರಲ್ ಆಗಿತ್ತು. ನಟಿ ಮಯೂರಿ ಮತ್ತು ಅರುಣ್ ಅವರದ್ದು 10 ವರ್ಷದ ಪ್ರೀತಿ, ಸುಮಾರು 10 ವರ್ಷಗಳಿಂದ ಪ್ರೀತಿ ಮಾಡುತ್ತಿದ್ದರು. ನಂತರ ಮನೆಯವರು ಕೂಡ ಒಪ್ಪಿಗೆ ಕೊಟ್ಟಿದ್ದು ಕುಟುಂಬಸ್ಥರ ಸಮ್ಮುಖದಲ್ಲಿ ಸಾಂಪ್ರದಾಯಿಕವಾಗಿ ಮದುವೆ ಆಗಿದ್ದಾರೆ. ಮಯೂರಿ ಅವರ ಪತಿ ಅರುಣ್ ಅವರು ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಈಗ ನಟಿ ಮಯೂರಿ ಅವರು ಪತಿಯ ಮನೆಯಲ್ಲಿ ಹೇಗಿದ್ದಾರೆ ಅಂತ ನೀವು ನೋಡಬಹುದು. ಇಷ್ಟು ದಿನ ಮಯೂರಿ ಅವರು ಪ್ರೀತಿ ಮಾಡುತ್ತಿರುವ ವಿಷಯ ಎಲ್ಲೂ ಕೂಡ ಬಹಿರಂಗವಾಗಲಿಲ್ಲ. ಆದ್ರೆ ದಿಢೀರಂತ ಮದುವೆನೂ ಆಗಾಯ್ತು. ಈಗ ಸುಖ ಸಂಸಾರ ನಡೆಸುತ್ತಿದ್ದಾರೆ.